ಎಲ್ಲರಿಗೂ ನಮಸ್ಕಾರ ಮೇಘನರಾಜ್ ಕಮಲದಂತಹ ನಗು ಮಗುವಿನಂತಹ ಹೃದಯ ಹೊಂದಿರುವ ಈ ನಟಿ ಕನ್ನಡದ ಖ್ಯಾತ ಕಲಾವಿದರಾದ ಸುಂದರ್ರಾಜ್ ಹಾಗೂ ಪ್ರಮೀಳಾ ಜೋಶಾಯ್ ಅವರ ಮುತ್ತಾದ ಮಗಳು ಸುಂದರವಾದ ಬಾಲ್ಯವನ್ನು ಕಳೆದ ಮೇಘನರಾಜ್ ಬಾಲನಟಿಯಾಗಿ ಜೋ ಕುಮಾರಸ್ವಾಮಿ ಚಿತ್ರದಲ್ಲಿ ನಟಿಸಿ ನಂತರ ಓದಿನ ಕಡೆಗೆ ಹೆಚ್ಚು ಗಮನ ಕೊಟ್ಟು ಸೈಕಾಲಜಿಯಲ್ಲಿ ಡಿಗ್ರಿ ಮುಗಿಸಿದ ಮೇಘನರಾಜ್ ನಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಮಲಯಾಳಂನ ಚಿತ್ರರಂಗದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಕನರಾಜ್ ಅಲ್ಲಿ ಟಾಪ್ ನಟಿಯಾಗಿ ಮಿಂಚಿ ರಾಜಾಹುಲಿ ಚಿತ್ರದ ಮೂಲಕ ಮತ್ತೆ ಕನ್ನಡದ ತೆರೆಯಲ್ಲಿ ಪ್ರಖ್ಯಾತಿ ಗಳಿಸಿದರು ಹಾಗಾದ್ರೆ ಮೇಘನರಾಜ್ ಅವರ ಬೆಂಗಳೂರಿನ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿದಂತಹ ಮೇಕನರಾಜ್ ಸುಂದರಾಜ್ ಅವರ ಮುತ್ತಿನ ಮಗಳು ನೂರ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟ ಸುಂದರಾಜ್ ವಿಭಿನ್ನ ಪಾತ್ರಗಳನ್ನು ಮಾಡಿ ಜನಮನ್ನಣೆ ಗಳಿಸಿದವರು ಇದೇ ನೋಡಿ ಮೇಘನರಾಜ್ ಅವರು ಹುಟ್ಟಿ ಬೆಳೆದ ಮನೆ ಮನೆಯೊಳಗೆ ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಕರ್ಷಕವಾಗಿ ಅಲಂಕರಿಸಲಾಗಿದೆ ಈ ಮನೆಯ ವಿಶೇಷತೆ ಏನಂದ್ರೆ ಇದು ಬೆಂಗಳೂರಿನಲ್ಲಿದ್ದರೂ ಹಳ್ಳಿಯ ಮನೆಯಂತೆ ಸುತ್ತಮುತ್ತ ಹಲವಾರು ಗಿಡ ಬೆಳೆಯಲಾಗಿದೆ ಪರಿಸರ ಪ್ರೇಮಿಗಳಾಗಿರುವಂತಹ ಮೇಘನರಾಜ್ ಕುಟುಂಬ ಮನೆಯ ಸುತ್ತಮುತ್ತ ತರಕಾರಿ ಹಣ್ಣು ಔಷಧಿ ಗಿಡಗಳನ್ನು ಬೆಳೆಸಿದ್ದಾರೆ ಸುಮಾರು ವರ್ಷದ ಗಾಢವಾದ ಪ್ರೀತಿಯಲ್ಲಿದ್ದ ಮೇಘನರಾಜ್ ಹಾಗೂ ಚಿರಂಜೀವಿ ಸರ್ಜಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆಯಾದರು ಆದರೆ ಈ ಸುಂದರ ಜೋಡಿಯನ್ನ ನೋಡಿ ವಿಧಿಗೆ ಸಹಿಸಲಾಗಲಿಲ್ಲ ಕೇವಲ ಎರಡು ವರ್ಷಕ್ಕೆ ಮೇಕನರಾಜವರ ಪ್ರೀತಿಯ ಗಂಡನನ್ನ ಕಿತ್ತುಕೊಂಡ ವಿಧಿ ಕಣ್ಣೀರಿನ ಸಮುದ್ರದ ಒಳಗೆ ನುಗ್ಗಿತು ಆದರೆ ಜೂನಿಯರ್ ಚಿರು ಹುಟ್ಟಿದ ಮೇಲೆ ಮನೆಯಲ್ಲಿ ಒಂದಷ್ಟು ನಗು ಮೂಡ್ತಿದೆ ಆದರೆ ಪ್ರೀತಿಯ ಚಿರು ಇಲ್ಲದೆ ಪ್ರತಿಕ್ಷಣ ಮೇಕನರಾಜ್ ಅವರ ಹೃದಯ ಹಿಂಡುತ್ತಿದೆ ಅನ್ನೋದಂತೂ ನಿಜ ಮೇಕನರಾಜವರ ಮನೆ ಹಾಗೂ ಮಾಹಿತಿ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು